ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಸರ್ವೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀ ಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ 2024 ಹೇಗಿರುತ್ತೆ 12 ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ. ಬನ್ನಿ, ಮಕರ ರಾಶಿಯವರಿಗೆ ಫೆಬ್ರವರಿ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ಮಕರ ರಾಶಿಯವರಿಗೆ ಫೆಬ್ರವರಿ 2024 ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಕ್ಕಿಂತ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ, ಗುರುಜಿ ನಾನು ನಿಮ್ಮದು 1 ದಿನದ 2 ದಿನದ ಸೆಮಿನಾರ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ, ನಮಗೊಂದು ಡಿಪ್ಲೊಮಾ ಥರ ಒಂದು ಕೋರ್ಸ್ ಮಾಡಿಸಿ ಸರ್ಟಿಫಿಕೇಟ್ ಕೊಡೋ ಥರ ಯಾವ್ದಾರು ಏರ್ಪಾಡು ಮಾಡಿ ಅಂತ ನಮ್ಮ ಶಿಷ್ಯಂದರು ಭಾಳಷ್ಟು ಜನ ಹೇಳಿದ್ರ ಮೇಲೆ ಮಹರ್ಷಿ ಜೈ ಶ್ರೀನಿವಾಸನ್ ಗುರುಜೀಸ್ ನ್ಯೂಮರ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿದ್ದೀವಿ. ಡಿಪ್ಲೊಮಾ ಇನ್ ಗ್ರಾಜ್ಯುಯೇಷನ್ 3 ಡಿಪ್ಲೊಮಾ ಕೋರ್ಸ್ನ ಪ್ರಾರಂಭಿಸಿದ್ದೀವಿ. ಸೊ ಪ್ರತಿ ಸೋಮವಾರ ಮಂಗಳವಾರ ರಾತ್ರಿ 7:00 to 9:00 ನಡೆಯುತ್ತೆ. ವಾರದಲ್ಲಿ 2 ದಿನ, ತಿಂಗಳಲ್ಲಿ 8 ದಿನ, ಒಂದು 3 ತಿಂಗಳಿಗೊಂದು 24 ದಿನ. ಹೇಗೆ ಇದು ಕೋರ್ಸ್ ನಡೆಯುತ್ತೆ ಎಲ್ಲ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ನನ್ನ ಅಸಿಸ್ಟೆಂಟ್ಗೆ ಕರೆ ಮಾಡಿ ಹೇಳ್ತಾರೆ, ಅವ್ರು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ವಾಲ್ಯೂಮ್ 1 ಪುಸ್ತಕ ನಿಮಗೆ ತಿಳಿದಿರೋ ಹಾಗೆ ವಾಲ್ಯೂಮ್ 2 ಆ್ಯಂಡ್ ವಾಲ್ಯೂಮ್ 3 ಆ್ಯಂಡ್ ದೆನ್ ವಾಲ್ಯೂಮ್ 4, ಇದರಲ್ಲಿ ಆಯ್ದ ಭಾಗಗಳಿಗೆ 1,000 ಪೇಜಸ್ನ ಬುಕ್ ಮೆಟೀರಿಯಲ್ ನಿಮಗೆ ಉಚಿತವಾಗಿ ಕೊಡಲಾಗುತ್ತೆ ಸರ್ಟಿಫಿಕೇಷನ್ ಜೊತೆಗೆ. ಸೊ ಅದರಿಂದ ಸರ್ಟಿಫೈಡ್ ನ್ಯೂಮರಾಲಜಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಸುವರ್ಣ ಅವಕಾಶ. ಗುರುಗಳ ಜೊತೆ ಶಿಷ್ಯರು, ಶಿಷ್ಯರ ಜೊತೆ ಗುರುಗಳು, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಅದೇ ಅಲ್ವಾ ಬೇಕಾಗಿರೋದು. ಸೀನಿಯರ್ ಲಾಯರ್, ಜೂನಿಯರ್ ಲಾಯರ್ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ತಾನೇ ಒಂದು ಆಫೀಸ್ ಇಟ್ಕೊಂಡ್ರೆ ಒಂದು ಬೆಲೆ ಅಲ್ವಾ? ಅದರಿಂದ ಇದೊಂದು ಸುವರ್ಣ ಅವಕಾಶ. ಸೊ ನೀವೆಲ್ಲದೆಲ್ಲ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದಕ್ಕೆ ಸೊ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ನಿಮ್ಮ ಸೀಟ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಡಿಪ್ಲೊಮಾ ಇನ್ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ತಗೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿಯವರಿಗೆ 2024 ಫೆಬ್ರವರಿ ಹೇಗಿರುತ್ತೆ ಅಂತ ನೋಡುವಾ. ಮಕರ ರಾಶಿಯವ್ರಿಗೆ 90% ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಕಾಮನ್ ಆಗಿ 3 ಯೋಗವನ್ನು ತಂದುಕೊಡ್ತಕ್ಕಂಥ ಗ್ರಹಗಳು, 3 ವೆಲ್ ಸೆಟಲ್ಡ್. ಓಕೆ, ಅದ್ರಲ್ಲಿ ನೋಡಿ 1, 2, 2024, 10, 2, 2024, 19, 2, 2024, 28, 2, 2024. ಈ 4 ರಾಶಿ ಕುಂಡಲಿಗಳನ್ನು ನೋಡುವಾಗ ರಾಶ್ಯಾಧಿಪತಿ ಶನಿ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ, ಆಮೇಲೆ ಭಾಗ್ಯಾಧಿಪತಿ ಬುಧ 2ನೇ ಮನೆಯಲ್ಲಿ, ಆಮೇಲೆ ಪೂರ್ವ ಪುಣ್ಯಾಧಿಪತಿ ಮತ್ತು ಕರ್ಮಸ್ಥಾನಾಧಿಪತಿ ಶುಕ್ರ ರಾಶಿಯಲ್ಲಿ. ಸೊ 90% ತುಂಬ ಚೆನ್ನಾಗಿದೆ. ಯಾವ ರೀತಿ ಪ್ರಾಬ್ಲಮ್ ಇಲ್ಲ, ಬೈಯಿಂಗ್ ಸೆಲ್ಲಿಂಗ್. ಇವರು ಏನೋ ಒಂದು 2-3 ಗುಂಟೆನ ಜಮೀನು ತಗೊಳ್ಳೋಣ ಅಂತ ಹೋದರೆ 2-3 ಎಕರೆ ಸಿಗ್ಬೋದು ಇವ್ರಿಗೆ. 2-3 ಗುಂಟೆಯಲ್ಲಿ, 2-3 ಎಕರೆಯಲ್ಲಿ 10 ಭೂಮಿ, ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ಸು, ಪ್ರೈವೇಟ್ ಸೆಕ್ಟ್ರಲ್ಲಿ, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಅವ್ರಿಗೆ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥದ್ದು, ಬೈಯಿಂಗ್ ಸೆಲ್ಲಿಂಗಲ್ಲಿ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿ. ಅದರಲ್ಲಿ ಅಣ್ಣ ತಮ್ಮ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಬರ್ಬೋದು. ಅಣ್ಣ ತಮ್ಮಂದ್ರ ಜೊತೆ ಜಗಳ, ಇಲ್ಲ ಅವ್ರ ಆರೋಗ್ಯದ ಏರ್ಪೇರು ಒಂದು ಸ್ವಲ್ಪ ಟೆನ್ಷನ್ ಕೊಡ್ಬೋದು, ಈ 10% ಪ್ರಾಬ್ಲಮ್ಮು. ಆಮೇಲೆ ತಂದೆ ಜೊತೆ ಜಗಳ, ಪ್ರಾಪರ್ಟಿ ಏನಾದರೂ ಪ್ರಾಬ್ಲಮ್ಸು, ಇಲ್ಲ ತಂದೆ ಆರೋಗ್ಯಕ್ಕೆ ಏನಾದರೂ ಕಂಟಕ, ತಮ್ಮನ ಜೊತೆ ಜಗಳ, ಅಣ್ಣನ ಜೊತೆ ಜಗಳ, ಅವ್ರ ಆರೋಗ್ಯದ ಏನಾದರೂ ಪ್ರಾಬ್ಲಮ್, ಆಯುಷದ ಪ್ರಾಬ್ಲಮ್, ಇದೊಂದು ಸ್ವಲ್ಪ ಮಕರ ರಾಶಿಯವ್ರಿಗೆ 10% ಇರ್ಸು ಮುರ್ಸು ಮಾಡ್ಬೋದು. ಅದೊಂದು ಸ್ವಲ್ಪ ನಮ್ಮ ಅಣ್ಣ ನಮ್ಮ ತಮ್ಮ ಹತ್ರನೇ ತಗೊಳ, ಓ ಸರಿ ಹೋದ್ರಲ್ಲಿ ಇಟ್ಕೋವಾಗ 1-2 ಲಕ್ಷ ನೀನೇ ಇಟ್ಕೊಂಬಿಟ್ಟು ನನಗೆ 1-5 ಲಕ್ಷ ಕೊಟ್ಬಿಟ್ಟು ಸಾಕು ಅಂತೇಳಿ ಬರೋ ಥರ, ಅಣ್ಣನ ಜೊತೆ, ಅಪ್ಪನ ಜೊತೆ, ತಮ್ಮನ ಜೊತೆ ಈ ಥರದ್ದು ಇದ್ದುಬಿಟ್ರೆ ಒಳ್ಳೆಯದು. ಇಲ್ಲಾಂದರೆ ಅದು ಒಂದು ಸ್ವಲ್ಪ ಮಾನಸಿಕವಾಗಿ ನಿಮಗೊಂದು ಹಿಂಸೆ ಕೊಡ್ಬೋದೆ ಹೊರತು, ಪ್ರೈವೇಟ್ ಸೆಕ್ಟ್ರು, ಗೌರ್ಮೆಂಟ್ ಸೆಕ್ಟ್ರು, ಬೈಯಿಂಗ್ ಸೆಲ್ಲಿಂಗ್, ಮನೆ ಮಾಡ್ಕೊಳ್ಳೋದು, ಸೈಟ್ ಮಾಡ್ಕೊಳ್ಳೋದು, ಒಂದು ಸ್ವಲ್ಪ ಬಿಲ್ಟೆಡ್ ಪ್ರಾಪರ್ಟಿ ಮಾಡೋದು, ಮನೆ ಮೇಲೆ ಇನ್ನೊಂದು ಯಾವುದೋ ರೆಂಟಲ್ ಪ್ರಾಪರ್ಟಿ ಮಾಡ್ಕೊಳ್ಳೋದು, ಅಡಿಷ್ನಲ್ ಇನ್ಕಮ್ ಮಾಡ್ಕೊಳ್ಳೋದು, ಯಾವುದೋ ಲೋನ್ಸ್ ಗೀನ್ಸ್ ಅಪ್ಲೈ ಮಾಡಿದರೆ ಅದು ದುಡ್ಡು ಬರೋದು, ಲಾಟ್ರಿ ಹೊಡೆಯೋದು ಎಲ್ಲ, ಅದಕ್ಕೂ ಲಾಟ್ರಿ ಅಂಗಡಿಯಲ್ಲೇ ಕುತ್ಕೊಂಬಿಡೋದಲ್ಲ, ಒಂದು ಸುಮ್ಮನೆ ಹಂಗೆ ಅಪ್ಲೈ ಮಾಡಿಬಿಡಿ ಅದು ಬರೋದು. ಸೊ ಅನ್ಎಕ್ಸ್ಪೆಕ್ಟೆಡ್ ಧನಾಗಮನ ಎಲ್ಲ ಚೆನ್ನಾಗಿದೆ. ಈ ಅಣ್ಣ ತಮ್ಮ ಆಮೇಲೆ ತಂದೆ ಇವ್ರದ್ದು ಜಗಳಗಳಿಂದ ಸ್ವಲ್ಪ ಇರ್ಸ್ಮುರ್ಸಾಗುತ್ತೆ ಅಂದಲ್ಲ,
ಕಾಮನಾಗಿ ಮಕರ ರಾಶಿಯಲ್ಲಿ ಇವರು ದಪ್ಪ ಇರ್ತಾರೆ, ದಪ್ಪ ಇರೋರಿಗೆ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಕಾಮನಾಗಿ ಇವರಿಗೆ ಉಸಿರಾಟದ ಸ್ವಲ್ಪ ತೊಂದರೆ, ಆಮೇಲೆ ಡ್ರೈ ಸ್ಕಿನ್ ಸ್ವಲ್ಪ ಇರುತ್ತದೆ ಇವರಿಗೆ, ಆ ಡ್ರೈ ಸ್ಕಿನ್ನಿಂದ ಸ್ಕಿನ್ ಅಲರ್ಜಿ, ಸೊ ಲಂಗ್ಸ್ ರಿಲೇಟೆಡ್ ಏನಾದರೂ ಬ್ಲಾಕೇಜಸ್ಸು, ಅಲರ್ಜಿ ಬ್ರಾಂಕಿಟಿಸು ಇದು ಬರ್ಬೋದು. ಸೊ ಇದರಿಂದೆಲ್ಲ ಇವ್ರಿಗೊಂದು ಸ್ವಲ್ಪ ಆರೋಗ್ಯದ ತೊಂದರೆಗಳು ಬರ್ಬೋದು. ಪ್ರಯಾಣ ಇರುತ್ತೆ, ಪ್ರಯಾಣನ ಇವರು ಇಷ್ಟಪಟ್ಟು ಮಾಡೋದು ಕಮ್ಮಿನೇ, ಸೊ ಪ್ರಯಾಣದಿಂದ ಇವ್ರಿಗೊಂದು ಸ್ವಲ್ಪ ಇನ್ಫೆಕ್ಷನ್ಸ್ ಆಗ್ಬೋದು, ಅದರಿಂದ ಸ್ವಲ್ಪ ಆರೋಗ್ಯದ ಕೊರತೆಗಳು ಬರ್ಬೋದು. ಸೊ ಇದರಿಂದ ಹೊರಬರ್ತಕ್ಕಂಥದ್ದಕ್ಕೆ ಏನಾದರೂ ಪರಿಹಾರಗಳು ಬೇಕಂದರೆ 90% ಇರೋದ್ರಿಂದ ಯಾವುದು ಪರಿಹಾರ ಅವಶ್ಯತೆ ಮಕರ ರಾಶಿಯವ್ರಿಗಿಲ್ಲ. ಬಟ್ ಅಣ್ಣ ತಮ್ಮ ತಂದೆ ಇವ್ರ ಜೊತೆ ಏನಾದರೂ ಜಗಳಗೆ ಮಾಡಿಕೊಂಡ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗೋದು. ಅದಕ್ಕೋಸ್ಕರ ನಾನು ಆಗಾಗ ಹೇಳ್ತಿರ್ತೀನಿ, ಜಗಳ ಆಡಿದವ್ರ ಕಾಲಿಗೆ ಬಿದ್ದುಬಿಡಿ, ಸಾಕ್ಷಿ ಹೇಳೋರ ಕಾಲಿಗೆ ಬೀಳ್ಬಿಡಿ. ಯಾಕಂದರೆ ಜಗಳ ಆಡಿದವ್ರ ಕಾಲಿಗೆ ಬಿದ್ದರೆ ನೀನೇ ಕೊಡಬೇಕಾಗಿರೋದು, ನೀನು ತಗೋಬೇಕಾಗಿರೋದು ನಾನು, ಇಲ್ಲ ನಾನು ನಿನ್ನ ಕೊಡ್ಬೇಕು ನೀನು ತಗೋಬೇಕು, ನಮ್ಮಿಬ್ಬರ ಮಧ್ಯೆ ಇನ್ನೇನಕ್ಕೆ ಇನ್ನೊಬ್ಬ ಅನ್ನೋ ರೀತಿ ಬಂದುಬಿಟ್ರೆ ಎಷ್ಟೋ ಒಳ್ಳೆಯದು. ಮಕರ ರಾಶಿಯವ್ರಿಗೆ ಭಾಳ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಶುಕ್ರ ಸ್ವಂತ ಮನೆಯಲ್ಲಿ ರಾಶಿಯಲ್ಲೇ ಇದ್ದುಕೊಂಡು ಮಂಗಳ ಇರೋದ್ರಿಂದ ಧೈರ್ಯದಲ್ಲಿ ಕೋಪ, ಧೈರ್ಯ ಬಂದ ತಕ್ಷಣ ಒಂದು ಕೋಪ ಬಂದುಬಿಡ್ತದೆ, ಏನು ನೋಡ್ಕೊತೀನಿ ನೋಡ್ಕೊತೀನಿ ಹೋಗು ಅಂತ, ಅದು ಮಾತ್ರ ಈ ತಿಂಗಳು ಮಾಡಬೇಡಿ. 90% ಚೆನ್ನಾಗಿರೋದ್ರಿಂದ ಎಲ್ಲದನ್ನು ಗೆದ್ಕೊಂಡು ಬರ್ಬೋದು, ಅದರಿಂದ ಬಿ ಪಿ ಶುಗರ್ ಜಾಸ್ತಿ ಬರ್ಸ್ಕೊತೀರ. ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಹುಷಾರಾಗಿರಿ. ಪ್ರಯಾಣದಲ್ಲಿ ಒಳ್ಳೆ ವಾಲ್ವೋ ಬಸ್ ಅಂತೆ, ಒಂದು ಫ್ಲೈಟ್ ಅಂತೆ, ಒಂದು ಟ್ರೈನ್ ಅಂತೆ ಬುಕ್ ಮಾಡ್ಕೊಂಡೋಗಿ ನೀವೇ ಜರ್ನಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಿ. ಬೇರೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ ಗುರುಜಿ ಅಂದರೆ ಏನು ನೆಸೆಸಿಟಿ ಇಲ್ಲ. ಸೊ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಯಂತ್ರಗಳನ್ನ ಪೂಜೆ ಮಾಡಿ ಕೊಡಲಾಗುತ್ತೆ. ಶುದ್ಧ ತಾಮ್ರದ ಯಂತ್ರಗಳನ್ನ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪ್ರತಿನಿತ್ಯ ನಮ್ಮಲ್ಲಿ ಅಭಿಷೇಕ ಪೂಜೆಗಳು ನಡೆಯುತ್ತೆ. ಪ್ರತಿ ಭಾನುವಾರ ರಾಹುಕಾಲ 4:30 to 6 ರಾಹುಕಾಲ ಪೂಜೆಯಲ್ಲಿ ಕೂಷ್ಮಾಂಡ ಆರತಿಯಿಂದ ಹಿಡಿದು ಕೂಷ್ಮಾಂಡ ಬಲಿ ಪೂಜೆಗಳಿಂದ ನಡೆಯುತ್ತೆ. ಅಮಾವಾಸ್ಯ ಹುಣ್ಣಿಮೆಗೆ ನೀವು ನೋಡ್ತಿರ್ತೀರಿ ನಮ್ಮ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹೋಮಹವನಗಳು ದೇವಸ್ಥಾನದೇ ಫೋಟೋ ಇರ್ತದೆ ಬರ್ತು, ಬೇರೆ ಯಾವುದು ಇರೋಲ್ಲ. ಆಲ್ಮೋಸ್ಟ್ ತಂತ್ರಿಗಳೆಲ್ಲ ಬಂದು ಪೂಜೆ ಮಾಡ್ತಿರ್ತಾರೆ, ಹವನಗಳು ಹೋಮಗಳು ನಡೀತಾ ಇರ್ತದೆ. ಸೊ ನಿಮಗೇನಾದರೂ ಆರೋಗ್ಯದ ರಿಲೇಟೆಡ್ ಪ್ರಾಬ್ಲಮ್ ಏನಂದರೆ ಧನ್ವಂತರಿ ಮೃತ್ಯುಂಜಯ ಯಂತ್ರ ಇಟ್ಟು ಪೂಜೆ ಮಾಡಿ. ಇದನ್ನು ಜಮೀನ್ದ ಏನೋ ಪ್ರಾಬ್ಲಮ್ಸ್ ಆ ಥರ ಬಂತು ಅಂದರೆ ನೀವು ವಾಸ್ತು ಯಂತ್ರ ಈ ಯಂತ್ರನ ಮನೇಲಿಟ್ಟು ಪೂಜೆ ಮಾಡ್ಬೋದು. ಹಣಕಾಸಿನ ಸಮಸ್ಯೆಗಳಿಗೆ ನೀವು ಮಹಾಲಕ್ಷ್ಮಿ ಯಂತ್ರ ಕುಬೇರ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ಜನಾಕರ್ಷಣ ಶಕ್ತಿಗೆ ಸರ್ವಕಾರ್ಯ ಸಿದ್ಧಿ ಅಂತ ಜನಾಕರ್ಷಣ ಯಂತ್ರ ಇಡ್ಬೋದು. ಆಮೇಲೆ ಶತ್ರುಗಳಿದ್ದರೆ ಸರ್ವೇಶ್ವರ ಯಂತ್ರ, ಈ ಯಂತ್ರಗಳೆಲ್ಲ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಯಾವುದರಿಂದ ಹೊರಬಂದ್ಬಿಡ್ಬೋದು. ನೀವು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ, ಭಾರತ ದೇಶದ ಯಾವುದೇ ಮೂಲೆಯಲ್ಲಿರಲಿ, ವಿದೇಶದಲ್ಲಿದ್ದರೂ ಕೂಡ ಸರಿನೇ, ನಿಮ್ಮ ಅಡ್ರೆಸ್ನ ನಮಗೆ ಕಳಿಸ್ಕೊಟ್ಟು ನಿಮ್ಮ ಗೋತ್ರದ ಹೆಸರು, ನಿಮ್ಮ ರಾಶಿ ನಕ್ಷತ್ರಗಳು, ಪರಿವಾರ ಸದಸ್ಯರ ಎಲ್ಲ ರಾಶಿ ನಕ್ಷತ್ರ ಕೊಟ್ಟರೆ ನಿಮ್ಮ ಕುಟುಂಬದವರ ಹೆಸರಲ್ಲಿ ಪೂಜೆ ಮಾಡಿ ಯಂತ್ರಗಳನ್ನ ಕೊಟ್ಟು ಕಳಿಸಲಾಗುತ್ತೆ. ನೀವು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಬಂದ್ಬಿಡ್ತೀರ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.